New Hope TV, your encounter with God. Hallelujah. Nyayasthapakaru, Nalakane Adhyaya. Adara, Adinalakane Vakya. Nyayasthapakaru, Nalakane Adhyaya. ಅದರ 14ನೇ ವಾಕ್ಯ ನಾನು ನಿಮಗಾಗಿ ಓದುತ್ತೇನೆ. ಏಳು, ಯಹೋವನು ಸಿಸೇರನನ್ನು ನಿನ್ನ ಕೈಗೆ ಒಪ್ಪಿಸುವ ದಿನವೂ ಇದೆ. ನಿಶ್ಚಯವಾಗಿ ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೊರಡುವನು. ನನ್ನ ಸಂದೇಶದ ಪೀಠಿಕೆ, ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೋಗುವನು. ಆತನು ಅನ್ನುವಾಗ ನಿನ್ನ ದೇವರು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೋಗುವನು. ಹಲ್ಲೆಲೂಯಾ. ಇಲ್ಲಿ ಹೇಳುತ್ತಾ ಇರುವುದು ಪ್ರವಾದಿನಿಯಾದ ದೆಬೋರಳು ಬಾರಾಕನಿಗೆ ಹೇಳುತ್ತಾ ಇದ್ದಾಳೆ, ಏಯ್ ಬಾರಾಕನೇ, ನೀನು ಏಳು, ಯಹೋವನು ಸೀಸೇರನು ಅನ್ನುವಾಗ ವಿರೋಧಿಯಾಗಿದ್ದಾನೆ, ಈ ಸೀಸೇರನನ್ನು ನಿನ್ನ ಕೈಗೆ ಒಪ್ಪಿಸುವ ದಿನವೂ ಇದೇ ಆಗಿದೆ, ನಿಶ್ಚಯವಾಗಿ ಆತನು ಸರ್ವಶಕ್ತನಾದ ದೇವರು ನಿನಗೆ ಜಯ ಕೊಡುವುದಕ್ಕೆ ಆತನು ನಿನ್ನ ಮುಂದುಗಡೆ ಹೋಗುವವನಾಗಿದ್ದಾನೆ. ಹಲ್ಲೆಲೂಯಾ. ಯುದ್ಧಕ್ಕೆ ಹೋಗುವುದು ನೀನಾದರೂ ಯುದ್ಧದಲ್ಲಿ ಜಯ ಕೊಡುವುದಕ್ಕೆ ನಿನ್ನ ಮುಂದೆ ಹೋಗುವವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇಲ್ಲಿ ಜಯಕ್ಕಾಗಿ ಕೂತಿರುವ ದೇವ ಮಕ್ಕಳು ನೀವೇನಾದರೂ ಬಂದಿರುವುದಾದರೆ ನಿಮಗೆ ಜಯ ಕೊಡುವುದಕ್ಕೆ ಸರ್ವಶಕ್ತನಾದ ದೇವರು ನಿನ್ನ ಮುಂದುಗಡೆ ಹೋಗುವವನಾಗಿದ್ದಾನೆ. ಹೋರಾಟಗಳ ಮೇಲೆ, ಕಷ್ಟಗಳ ಮೇಲೆ ನೀವೇನಾದರೂ ಜಯವನ್ನು ಎದುರು ನೋಡಿ, ನೀವು ಎದ್ದು ನಿಂತು ನೀವು ಜಯಕ್ಕೆ ಸನ್ನದ್ಧರಾಗಿರುವುದಾದರೂ ನಿಮಗೆ ಜಯ ಕೊಡುವವನು ಪರಲೋಕದ ದೇವರಾಗಿದ್ದಾನೆ. ಆ ದೇವರು ನಿನ್ನ ಮುಂದುಗಡೆ ಹೋಗುವವನಾಗಿದ್ದಾನೆ. ನಿನ್ನ ವಿರೋಧಿ ಯಾರಾಗಿದ್ದರೂ ಸರಿ, ನಿನ್ನ ವಿರೋಧಿಗಳು ಎಂಥವರಾಗಿದ್ದರೂ ಸರಿ, ಓ ನೀನು ಯುದ್ಧಕ್ಕೆ ಹೊರಡುವಾಗ ನೀನು ಒಬ್ಬನಾಗಿ ಹೋಗೋದಿಲ್ಲ, ನಿನ್ನ ಮುಂದೆ ಪರಲೋಕದ ಸೇನೆ ಹೋಗುವಂಥದ್ದಾಗಿದೆ. ಯಾರಿಗಾದರೂ ಸಂತೋಷ ಆಗುತ್ತಾ ಇರುವುದರ ಆಮೇನ್ ಶಬ್ದ, ಎಸ್, ಜಯಘೋಷ ಇಲ್ಲಿ ಮೊಳಗುತ್ತಲೇ ಇರುತ್ತೆ. ಎಸ್ 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 ಎಸ್, ಇಲ್ಲಿ ಜಯಘೋಷ ಮೊಳಗುತ್ತಲೇ ಇರುತ್ತೆ. ಹಲ್ಲೆಲೂಯಾ. ನೀವು 4:1 ಬರೋದಾದರೆ ಅಲ್ಲಿ ಯಾಬೀನನಿಗೆ ದೇವರು ಇಸ್ರಾಯೇಲರನ್ನು ಮಾರಿಬಿಟ್ಟನು. ಇಸ್ರಾಯೇಲರು ಯಾವಾಗ ದೇವರಿಗೆ ತಿರುಗಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರೂ ಯಹೋವನ ಅವನ್ನ ಕೈ ಬಿಟ್ಬಿಡ್ತಾ ಇದ್ನು. ಅವ್ರನ್ನ ಅನ್ಯ ದೇಶದ ಅರಸರುಗಳು ಅಥವಾ ಆ ದೇಶದ ಅರಸುಗಳು ಅವರನ್ನು ಕಷ್ಟದಲ್ಲಿ, ವೇದನೆಗಳಲ್ಲಿ ನಡೆಸುತ್ತಾ ಇದ್ದರು. ಇಲ್ಲಿ ನೀವು ಇಸ್ರಾಯೇಲರು 20 ಈ ಅರಸನ ಕೈ ಕೆಳಗಡೆ ಬಾಧಿಸಲ್ಪಡುತ್ತಾ ಇದ್ದಾರೆ. ಯಾವಾಗ ಬಾಧಿಸಲ್ಪಟ್ಟ ಜನರು ತಿರುಗಿ ಯಹೋವನ ಕಡೆಗೆ ತಿರುಗಿಕೊಳ್ಳುತ್ತಾರೋ ಆಗ ಪರಲೋಕದ ದೇವರು ಅವರ ಸಹಾಯಕ್ಕೆ ಇಳಿದು ಬರುವವನಾಗಿದ್ದನು. ಹಲ್ಲೆಲೂಯಾ. ಇಲ್ಲಿ 20 ಇಸ್ರಾಯೇಲರನ್ನು ಬಲವಾಗಿ ಬಾಧಿಸುತ್ತಾ ಇರಲು ಅವರು ಯಹೋವನಿಗೆ ಮೊರೆ ಇಟ್ಟರು. ಹಲ್ಲೆಲೂಯಾ. ಯಾವಾಗ ದೇವ ಮಕ್ಕಳು ದೇವರ ಕಡೆಗೆ ತಿರುಗಿ ಬರುತ್ತಾರೋ ಆಗ ಪರಲೋಕದ ದೇವರು ಅವರ ಸಹಾಯಕ್ಕೆ ಇಳಿದು ಬರುವವನಾಗಿರುತ್ತಾನೆ. ಎಲ್ಲಿವರೆಗೂ ದೇವ ಮಕ್ಕಳು ತಿರುಗಿ ಬರೋದಿಲ್ಲವೋ ಅವರು ಬಾಧೆಗಳಿಗೆ, ಕಷ್ಟಗಳಿಗೆ ಒಳಪಟ್ಟಿರುತ್ತಾರೆ. ಅವರನ್ನು ಈ ಲೋಕದ ಸೈತಾನನ್ನು ಬಾಧಿಸುತ್ತಾ ಇರುತ್ತಾನೆ. ಎಲ್ಲಿ ದೇವ ಮಕ್ಕಳು ದೇವರ ಕಡೆಗೆ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ತಿರುಗಿ ದೇವರ ಪಾದಗಳಿಗೆ ಬಂದು ಬಿಡುತ್ತಾರೋ ಪರಲೋಕದ ದೇವರು ಅವರನ್ನು ಬಿಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ಕಾಲದಲ್ಲಿ ಲಪಿದೋತನ ಹೆಂಡತಿಯಾದ ದೆಬೋರಳ್ ಎಂಬ ಪ್ರವಾದಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಾ ಇದ್ದಳು. ಇಲ್ಲಿ ಬಾಧಿಸಲ್ಪಡುತ್ತಾ ಇದ್ದಾರೆ. ಇವರ ಮೊರೆಯನ್ನು ಪರಲೋಕದ ದೇವರು ಕೇಳಿದ್ದಾನೆ. ಅವರಿಗಾಗಿ ದೇವರು ಒಬ್ಬ ಬಾರಾಕನನ್ನು ಎಬ್ಬಿಸುತ್ತಾ ಇದ್ದಾನೆ.
ಆ ಬಾರಾಕನು ಈಗ ಯುದ್ಧಕ್ಕೆ, 14ನೇ ವಾಕ್ಯದಿಂದ ನೀವು ಕೆಳಗಡೆ ಓದಿ ಬರುವುದಾದರೆ, ಅವನು 10,000 ಜನರ ಸಹಿತವಾಗಿ ತಾಬೋರ್ ಬೆಟ್ಟದಿಂದ ಇಳಿದು ಯೆಹೋವನು ಸೀಸೆರನ್ನು ಅವನ ಎಲ್ಲ ಸೈನ್ಯ ರಥಗಳು ಬಾರಾಕನ ಮುಂದೆ ಗಲ್ಲಿಬಿಲ್ಲಿ ಪಡಿಸಲ್ಪಟ್ಟಿತು. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಈ ಬಾರಾಕನು ಎದ್ದು ಯುದ್ಧಕ್ಕೆ 10,000 ಜನರ ಒಂದಿಗೆ ಇವನು ಹೋಗುತ್ತಾ ಇದ್ದಾನೆ. ಇವನು ಹೋಗುವ ಸಮಯದಲ್ಲಿ ಸೀಸೆರನು ಈ ಯಾಬೀನನ ಸೇನಾಧಿಪತಿಯಾಗಿದ್ದಾನೆ. ಈ ಸೇನಾಧಿಪತಿ ಈ ಜನರನ್ನು ಬಾಧಿಸಿ ಕಷ್ಟಪಡಿಸುತ್ತಾ ಇದ್ದಾನೆ. ಈಗ ಇವನು ಬಾರಾಕನು ಯುದ್ಧಕ್ಕೆ ಎದ್ದು ಹೊರಡುವಾಗ, ಈ ಬಾರಾಕನು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಸೀಸೆರನ್ನು ಇವನು ನೋಡುವುದಾದರೆ, ಯಾವಾಗ ಬಾರಾಕನನ್ನು ನೋಡಿದ ತಕ್ಷಣ ಇವನು ಗಲಿಬಿಲಿಗೊಂಡು ಇವನು ಕತ್ತಿಗೆ ದೇವರು ಇವನನ್ನು ಬಲಿ ಕೊಡುತ್ತಾ ಇದ್ದಾನೆ. ಇದುವರೆಗೂ ನೀವು ಇವನು ನೋಡುವುದಾದರೆ ಇವನ ಬಳಿ 900 ಕಬ್ಬಿಣದ ರಥಗಳುಳ್ಳ ಒಂದು ಬಲಶಾಲಿಯಾದ ಒಂದು ಸೇನೆಯನ್ನು ಇವನು ಇಟ್ಟುಕೊಂಡಿದ್ದಾನೆ. ದೇಶವೆಲ್ಲ ಒಂದು ಕಡೆ ಭಯಪಡುತ್ತಾ ಇದೆ, ಇಸ್ರಾಯೇಲರು ಒಂದು ಕಡೆ ಭಯಪಡುತ್ತಾ ಇದ್ದಾರೆ. ಈ ಅರಸನ ಕೈ ಕೆಳಗಡೆಯಿರುವ ಸೀಸೆರನು ಬಲಶಾಲಿಯಾಗಿದ್ದಾನೆ. ಇವನ ರಥಗಳು ಕಬ್ಬಿಣದ ರಥಗಳಾಗಿದೆ. ಇವನು ಹೋಗುವಾಗಲೇ ಯುದ್ಧದಲ್ಲಿ ಇವನು ಜಯಿಸುವವನಾಗಿ ಕಾಣುತ್ತಾ ಇದ್ದಾನೆ. ಆದರೂ ಯಾವಾಗ ಯೆಹೋವನು ಬಾರಾಕನ ಮುಂದೆ ಹೋಗುತ್ತಾ ಇದ್ದಾನೋ, ಈ ಸೀಸೆರನು ಗಲಿಬಿಲಿಯಾಗಿ ಹೋಗುತ್ತಾ ಇದ್ದಾನೆ. ಇವನ ಸೈನ್ಯವೆಲ್ಲ ಕತ್ತಿಗೆ ಬಲಿಯಾಗಿ ಹೋಗುತ್ತಾ ಇದೆ. ಓ ಹಾಲೆಲ್ಲೂಯ್ಯಾ. ಸಭೆಯೇ, ನಿನಗೆ ವಿರುದ್ಧವಾಗಿ ಯಾರು ಬಂದರೂ ಅವರನ್ನು ಪರಲೋಕದ ದೇವರು ಗಲಿಬಿಲಿ ಮಾಡಿ ಬಿಡುವವನಾಗಿದ್ದಾನೆ. ಇಂದು ನನ್ನ ಸಂದೇಶದ ಪೀಠಿಗೆ ಇದುವೇ ಆಗಿದೆ. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಯಾರು ನಿಂತರೂ ಅವನು ಗಲಿಬಿಲಿಯಾಗಿ ಓಡಿ ಹೋಗುವವನಾಗಿದ್ದಾನೆ. ಅವನು ಎಷ್ಟು ದೊಡ್ಡ ಶಕ್ತಿಯಾಗಿದ್ದರೂ ಸರಿ, ಅವನು ಎಷ್ಟು ದೊಡ್ಡ ಸೈತಾನನಾಗಿದ್ದರೂ ಸರಿ, ಅದು ಎಷ್ಟು ದೊಡ್ಡ ಮಾಟ ಮಂತ್ರಗಳಾಗಿದ್ದರೂ ಸರಿ, ಅದು ಎಷ್ಟು ದೊಡ್ಡ ಹೋರಾಟವಾಗಿದ್ದರೂ ಸರಿ, ಪರಲೋಕದ ದೇವರು ನಿನಗಾಗಿ ಎದ್ದು ಹೊರಡುವಾಗ ನಿನ್ನ ವೈರಿಗಳು ಚದರಿ ಹೋಗುವವರಾಗಿರುತ್ತಾರೆ. ನಿನ್ನ ವೈರಿಗಳು ಎದುರಿ ಓಡಿ ಹೋಗುವವರಾಗಿರುತ್ತಾರೆ. ನಿನ್ನ ವೈರಿಗಳು ನಿನ್ನ ಮುಂದೆ ನಿಂತುಕೊಳ್ಳೋದಿಲ್ಲ, ಅವರು ಸಮ್ಮರಿಸಲ್ಪಡುವವರಾಗಿರುತ್ತಾರೆ. ಈ ವಾಕ್ಯದ ಪ್ರಕಟಣೆಗಳನ್ನು ಹಿಡಿದುಕೊಳ್ಳುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ವಾಕ್ಯದ ರಹಸ್ಯಗಳನ್ನು ಹಿಡಿದುಕೊಳ್ಳುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ರಾಬಾನ ಆಶದು, ಯುದ್ಧಕ್ಕೆ ಬರುವವನು ಸುಮ್ಮನೆ ಬರೋದಿಲ್ಲ ರೀ. ನಿನ್ನ ಕುಟುಂಬವನ್ನು ನಾಶ ಮಾಡುವುದಕ್ಕೆ ಬರುವವನು ಸುಮ್ಮನೆ ಬರೋದಿಲ್ಲ, ಅವನು ನಾಶ ಮಾಡಿ ಹೋಗುವುದಕ್ಕೆ ಬರೋದು. ನಿನ್ನ ಆರೋಗ್ಯವನ್ನು ಕೆಡಿಸುವವನು ಸುಮ್ಮನೆ ಬರೋದಿಲ್ಲ, ಅವನು ನಿನ್ನ ಆರೋಗ್ಯವನ್ನು ಕೆಡಿಸಿ ಹೋಗುವುದಕ್ಕಾಗಿಯೇ ಬರೋದು. ನಿನ್ನ ವ್ಯಾಪಾರಗಳಲ್ಲಿ ನಷ್ಟಗಳನ್ನು ತರುವವನು ಸುಮ್ಮನೆ ಬರೋದಿಲ್ಲ, ನಿನ್ನ ವ್ಯಾಪಾರವನ್ನು ನಷ್ಟ ಮಾಡಿ ಹೋಗುವುದಕ್ಕಾಗಿಯೇ ಅವನು ಬರೋದು. ಅವನು ಅದಕ್ಕಾಗಿಯೇ ಬರುವುದಾದರೆ ನಿನ್ನನ್ನು ಕಾಯುವ ದೇವರಿದ್ದಾನೆ ನೋಡಿ, ಅವನನ್ನು ಗಲಿಬಿಲಿಪಡಿಸುವುದಕ್ಕಾಗಿಯೇ, ಅವನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿಯೇ, ಅವನಿಂದ ನಿನಗೆ ಜಯ ಕೊಡುವುದಕ್ಕಾಗಿಯೇ ಪರಲೋಕದ ದೇವರು ಇಳಿದು ಬರುವವನಾಗಿದ್ದಾನೆ. ಎರಡಕ್ಕೂ ವ್ಯತ್ಯಾಸ ಇದೆ. ಅವನು ಬರುವುದು ನಿನ್ನನ್ನು ನಷ್ಟಪಡಿಸುವುದಕ್ಕೆ, ಅವನು ಬರುವುದು ನಿನ್ನನ್ನು ಹಾಳು ಮಾಡುವುದಕ್ಕೆ. ಆದರೆ ನನ್ನ ದೇವರು ಮುಂಚಿತವಾಗಿಯೇ ಬಂದು ನಿನ್ನನ್ನು ಕಾಯುತ್ತಾ ಇರುತ್ತಾನೆ. ಅವನನ್ನು ಗಲಿಬಿಲಿಪಡಿಸಿ ಅವನು ನಿನ್ನಿಂದ ದೂರ ಓಡಿಸುವುದಕ್ಕಾಗಿ. ಅರ್ಥ ಆಗುತ್ತಾ ಇರುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಆ ದಿವಸಗಳಲ್ಲಿ ಯುದ್ಧ ಮನುಷ್ಯನ ಮೇಲೆ ಯುದ್ಧ ಮಾಡುತ್ತಾ ಇದ್ದನು. ಇಂದು ಯುದ್ಧ ನಮಗೂ ಮನುಷ್ಯರಿಗೂ ಅಲ್ಲ, ಯುದ್ಧ ಸೈತಾನನಿಗೂ ದೇವರಿಗೂ ದೇವ ಮಕ್ಕಳಿಗೂ ಮಧ್ಯದಲ್ಲಿ ಯುದ್ಧ ನಡೆಯುವಂಥದ್ದಾಗಿದೆ. ಇಂದು ಯುದ್ಧ ಮನುಷ್ಯನಿಗೆ ನೇರವಾಗಿ ಯುದ್ಧ ಅಲ್ಲ, ಇಂದು ಯುದ್ಧಗಳು ಏನಾದರೂ ನಡೆಯುವುದಾದರೆ ಸೈತಾನನಿಗೂ ದೇವರಿಗೂ ಮಧ್ಯದಲ್ಲಿ ಮನುಷ್ಯನಿರುತ್ತಾನೆ. ಮನುಷ್ಯನಿಗೆ ವಿರುದ್ಧವಾಗಿ ಸೈತಾನನು ಬರುವಾಗ ಪರಲೋಕದ ದೇವರು ಅವನ ಮೇಲೆ ಜಯ ಕೊಡುವುದಕ್ಕಾಗಿ ಬರುವವನಾಗಿದ್ದಾನೆ. ಓ ಯುದ್ಧವೋ ಯೆಹೋವನದು, ಯುದ್ಧವೋ ಯೆಹೋವನದು, ಜಯವೋ ದೇವ ಮಕ್ಕಳಿಗುಳ್ಳದು. ಅಲ್ಲೆಲ್ಲೂಯ್ಯಾ. ಸಂತೋಷವುಳ್ಳವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಸಂತೋಷವುಳ್ಳವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಳ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವುದೆಲ್ಲ ದೇಶಗಳಿಗೆ ವಿರುದ್ಧವಾಗಿ, ಅರಸರು ಅರಸಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾ ಇದ್ದರು. ಇನ್ನು ನಾನು ನಿನ್ನ ಯುದ್ಧ ಮಾಡುವುದು ಮನುಷ್ಯರ ಮೇಲಲ್ಲ, ದೇಶಾಧಿಪತಿಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ದುರಾತ್ಮನ ಶಕ್ತಿಗಳ ಮೇಲೆ, ಆಕಾಶ ಮಂಡಲಗಳ ಮೇಲೆ, ಪಾತಾಳದ ಶಕ್ತಿಗಳ ಮೇಲೆ ನನಗೂ ನಿನಗೂ ಯುದ್ಧ ಇದೆ. ಆದರೆ ಈ ಯುದ್ಧದಲ್ಲಿ ಜಯ ಕೊಡುವವನು ಸರ್ವಶಕ್ತನಾದ ದೇವರಾಗಿದ್ದಾನೆ.
ನಿನ್ನನ್ನು ಒಂಟಿಯಾಗಿ ಬಿಟ್ಟು ಯುದ್ಧದಲ್ಲಿ ಹೋಗೋದಿಲ್ಲ, ನಿನ್ನ ಸಂಗಡ ನಿಂತು ನಿನ್ನ ಜೊತೆಯಲ್ಲಿಯೇ ನಿಂತು ನಿನಗೆ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟು ಆ ಸೈತಾನ ತಲೆಯನ್ನು ಜಜ್ಜುವುದಕ್ಕೆ ದೇವರು ನಿನಗೆ ಸಹಾಯ ಮಾಡುವವನಾಗಿರುವುದಾದರೆ ಏಸಾ ದೇವರು ಇಂದು ನಿನ್ನ ಪಕ್ಷದಲ್ಲಿದ್ದಾನೆ ದೇವ ಮಗುವೆ, ಆತನು ಇಂದು ನಿನ್ನ ಪಕ್ಷದಲ್ಲಿದ್ದಾನೆ ದೇವ ಮಗುವೆ, ಆತನು ಇಂದು ನಿನ್ನ ಪಕ್ಷದಲ್ಲಿದ್ದಾನೆ ದೇವ ಮಗುವೆ. ಕನಾಶದು ಅಲ್ಲೆಲ್ಲೂಯ್ಯ ಹೇಳ್ತಾ ಇದ್ದಾಳೆ ದೆಬೋರಳು, ಬರಾಕನೆ ಹೇಳು, ನಿನ್ನ ಕೈಗೆ ಸೀಸೆರನ್ನು ಒಪ್ಪಿಸುವ ದಿನವೂ ಇದೆ, ನಿಶ್ಚಯವಾಗಿ ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೊರಡುವನು. ಅಲ್ಲೆಲ್ಲೂಯ್ಯ. ಧರ್ಮೋಪದೇಶ ಕಂಡ 24, ಧರ್ಮೋಪದೇಶ ಕಂಡ 24. ನಿಮ್ಮ ದೇವರಾದ ಯೆಹೋವನು ತಾನೇ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು, ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ, ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು, ನಿಮಗೆ ಜಯವನ್ನು ಉಂಟು ಮಾಡುವನು, ನಿಮಗೆ ರೇ ನಿಮಗೆ ಜಯವನ್ನು ಉಂಟು ಮಾಡುವನು, ನಿಮಗೆ ರೇ ನಿಮಗೆ ದೇವರು ಮಾತಾಡ್ತಾ ಇರೋದು, ನಿಮಗೆ ದೇವರು ಹೇಳ್ತಾ ಇರೋದು ನಿಮ್ಮ ಶತ್ರುಗಳ ಮೇಲೆ ನಿಮಗೆ ಜಯವನ್ನು ಉಂಟು ಮಾಡುವನು. ಹಾಗಾದರೆ ಶತ್ರುಗಳನ್ನು ನೋಡಿ ನಾವು ಭಯಪಡಬಾರದು. ಶತ್ರುಗಳು ಇರ್ತಾರೆ ನಮಗೆ, ಶತ್ರುಗಳು ಇರ್ತಾರೆ ನಮಗೆ, ಶತ್ರುಗಳು ಇದ್ದಾರೆ, ಇನ್ನು ಮುಂದೆಯೂ ಶತ್ರುಗಳು ನಮಗಿರುತ್ತಾರೆ. ಆದರೆ ಈ ಶತ್ರುಗಳ ಮೇಲೆ ಜಯ ಕೊಡುವುದಕ್ಕೆ ಒಬ್ಬ ದೇವರಿದ್ದಾನೆ. ಆ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನು ನಿನ್ನ ಶತ್ರುಗಳ ಮೇಲೆ ನಿನಗೆ ಜಯ ಕೊಡುವವನಾಗಿದ್ದಾನೆ. ಅಲ್ಲೆಲ್ಲೂಯ. ಎಷ್ಟು ಜನಗಳಿಗೆ ಶತ್ರು ಇರಬೇಕು, ಎಷ್ಟು ಜನರಿಗೆ ಶತ್ರುಗಳು ಇರಬಾರ್ದು? ಇರಬಾರ್ದು ಅನ್ನೋರೆಷ್ಟು ಜನ ಇದ್ದೀರಿ? ಇರಬೇಕು ಅನ್ನೋರೆಷ್ಟು ಜನ ಇದ್ದೀರಿ? ಬೇಗ ಹೇಳಬೇಕು, ಶತ್ರು ಇರಬೇಕು ಅಥವಾ ಶತ್ರುನೇ ಬೇಡಪ್ಪ, ನಮಗೆ ಶತ್ರು ತಂಟೆನೆ ಬೇಡ ಅಥವಾ ನಮಗೆ ಶತ್ರು ಬೇಕು? ಅಲ್ಲೆಲ್ಲೂಯ. ಶತ್ರು ಇರಬೇಕು. ಶತ್ರು ಇಲ್ಲ ಅಂದ್ರೆ ಟೇಸ್ಟ್ ಇರೋದಿಲ್ಲ ಆತ್ಮಿಕ ಜೀವನದಲ್ಲಿ. ಶತ್ರು ಇರಬೇಕು. ಅಯ್ಯೋ ಶತ್ರುನ, ಅವನಿಲ್ಲ ಅಂದ್ರೆ ನಾ ಚೆನ್ನಾಗಿ ತಿನ್ಕೊಂಡು ಉಟ್ಕೊಂಡು ಚೆನ್ನಾಗಿ ಸುಂದರವಾಗಿ ಮನೇಲಿ ಇರ್ಬೋದು ಅನ್ನೋರು ಜಾಸ್ತಿ ಜನ. ಅಲ್ಲೆಲ್ಲೂಯ. ಶತ್ರು ಜೀವನ ಪೂರ್ತಿ ಇರ್ತಾರೆ. ಇರಬೇಕು. ಅಲ್ಲೆಲ್ಲೂಯ. ನಾನು ಅದಕ್ಕೆ ಅವಾಗಲೇ ಹೇಳಿದೆ, ನನಗೊಂದು ಆಟ ತುಂಬ ಇಷ್ಟ, ಅವಾಗಲೇ ಮಜಾ ಇರೋದು. ಶತ್ರು ಇಲ್ಲ ಅಂದರೆ ಏನು ಅನಿಸಲ್ಲ, ಟೇಸ್ಟ್ ಇರಲ್ಲ. ಅಲ್ಲೆಲ್ಲೂಯ. ಸ್ವಲ್ಪ ಜನ ಎಲ್ಲ ಬೇಡಪ್ಪ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಹೊರಗಡೆ ಶತ್ರು ಬೇಕು ಅನ್ನೋದಂದ್ರೂ ಕೂಡ ಹೊರಗಡೆ ಶತ್ರು ಇಲ್ಲ ಅಂದರೆ ಸಮಾಧಾನವಾಗಿರ್ಬೋದು, ಸುಮ್ಮನೆ ಯಾಕೆ ನಮಗೆ ಬೇಕು, ಹಾಯಾಗಿರ್ಬೋದು ಅಂತ ಕೆಲವರು ನೆನಪು. ಇಲ್ಲ, ನಾನು ಹೇಳ್ತೀನಿ, ಶತ್ರು ಇರ್ತಾರೆ, ಶತ್ರು ಇರ್ತಾರೆ. ನಿನ್ನ ಬೇಡ ಅಂದರೂ ಕೂಡ ಶತ್ರು ಇರ್ತಾರೆ. ಆದರೆ ಶತ್ರು ಮೇಲೆ ಜಯ ಕೊಡೋದಕ್ಕೆ ಯೇಸು ಇದ್ದಾನೆ, ಯೇಸು ಇದ್ದಾನೆ, ಯೇಸು ಇದ್ದಾನೆ, ಯೇಸು ಇದ್ದಾನೆ. ಅಲ್ಲೆಲ್ಲೂಯ. ಯೇಸು ಇದ್ದಾನೆ, ಅವನು ಜಯಿಸಬೇಕು ನಾವು. ಇದೊಂದು ಯುದ್ಧ ಜೀವನವಾಗಿದೆ. ಆತ್ಮಿಕ ಜೀವನ ಯುದ್ಧದ ಜೀವನವಾಗಿದೆ. ನಾವು ಎಲ್ಲವೂ ಯುದ್ಧ ಮಾಡಿನೇ ಜಯಿಸಬೇಕಾಗಿದೆ. ನಾನು ತಿರುಗಿ ಹೇಳ್ತೀನಿ, ನಮ್ಮ ಯುದ್ಧ ಮನುಷ್ಯರ ಮೇಲೆ ಅಲ್ಲ, ನಮ್ಮ ಯುದ್ಧ ಅಂಧಕಾರ ಶಕ್ತಿಗಳ ಮೇಲೆ, ಲೋಕಾಧಿಪತಿಯ ಮೇಲೆ, ಈ ಲೋಕದ ದುಷ್ಟ ಶಕ್ತಿಗಳ ಮೇಲೆ. ಯೇಸು ಅದಕ್ಕೆ ಹೇಳಿದನು, ಈ ಲೋಕದಲ್ಲಿ ಹೋರಾಟ ಇದೆ, ನಾನು ಲೋಕವನ್ನು ಜಯಿಸಿದ್ದೇನೆ. ನಾವು ಈ ಲೋಕನ ಜಯಿಸಿನೇ ಪರಲೋಕಕ್ಕೆ ಹೋಗಬೇಕಾಗಿದೆ. ಹೋರಾಟಗಳು ಯಾರ ಮೂಲಕ ಬೇಕಾದರೂ ಬರ್ಬೋದು, ಹೆಂಗೆ ಬೇಕಾದರೂ ಬರ್ಬೋದು, ಆದರೆ ಶತ್ರುಗಳ ಮೇಲೆ ಜಯ ಕೊಡುವುದಕ್ಕೆ ಪರಲೋಕದ ದೇವರು ಸಿದ್ಧವಾಗಿದ್ದಾನೆ. ಹಾಲೆಲ್ಲೂಯ. ನಮ್ಮ ಸಹಾಯಕ್ಕೆ ಈ ಲೋಕದ ಜನರು ಬರದೇ ಇರಬಹುದು, ನಮ್ಮ ಸಹಾಯಕ್ಕೆ ಈ ಲೋಕದ ಜನರು ಬಂದು ನಮ್ಮ ಜೊತೆಯಲ್ಲಿ ನಿಲ್ಲದೇ ಇರಬಹುದು, ಆದರೆ ನಮ್ಮ ಸಹಾಯಕ್ಕೆ ಯಾವಾಗಲೂ ಪರಲೋಕದ ದೇವರು ಸಿದ್ಧ ಇರುತ್ತಾನೆ. ಆತನು ನಾವು ಹೋಗುವಾಗ ನಮ್ಮ ಮುಂದೆ ಹೋಗುವ ದೇವರಾಗಿದ್ದಾನೆ. ಆತನು ನಮ್ಮ ಮುಂದೆ ಹೋಗಿ ನಮಗೆ ಮುಂಚಿತವಾಗಿ ಜಯವನ್ನು ಒದಗಿಸಿ ಕೊಡುವವನಾಗಿದ್ದಾನೆ. ಅಲ್ಲೆಲ್ಲೂಯ. ಎಷ್ಟೊಳ್ಳೆ ದೇವರ್ರಿ, ಕಷ್ಟಗಳನ್ನು ನಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ರೀ,
ನಾವು ಸೋತ ಬಿದ್ದೋದಾಗ ನಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ರೀ, ಆದ್ರೆ ಒಬ್ಬನು ಸಿದ್ಧ ಇರ್ತಾನೆ. ಕಷ್ಟಗಳಲ್ಲಿ ನಮ್ಮ ಸಹಾಯಕ್ಕೆ ಬಂದು ನಿಲ್ಲುವ ದೇವರು, ಹೋರಾಡುವ ವಿಷಯಗಳ ಮೇಲೆ ಜಯ ಕೊಡುವ ದೇವರು, ಹೋರಾಡುವ ದುಷ್ಟ ಶಕ್ತಿಗಳ ಮೇಲೆ ಜಯ ಕೊಡುವ ದೇವರು ಯಾವಾಗಲೂ ನಮ್ಮ ಸಂಗಡ ಇರುತ್ತಾನೆ. ಯೆಹೋಶುವ 23ನೇ ಅಧ್ಯಾಯ, ಯೆಹೋಶುವನು 23, ಒಂಬತ್ತನೇ ವಾಕ್ಯ, 10ನೇ ವಾಕ್ಯದಿಂದ ನೋಡೋಣ. 10ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1,000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಹಲ್ಲೆಲೂಯಾ. ಆತನು ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು, ಹಲ್ಲೆಲೂಯಾ, ಆತನು ನಮಗೆ ಯುದ್ಧ ಮಾಡಿ ಜಯಿಸಿದ್ದರಿಂದಲೇ ಇವತ್ತು ನಾವು ಸೈತಾನನ್ನು ಓಡಿಸಿ ದೇವರಿಟ್ಟಿರುವ ಆ ವಾಗ್ದಾನದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಪರಲೋಕದ ದೇವರು ನಮಗೆ ಸಹಾಯ ಮಾಡುತ್ತಾ ಇದ್ದಾನೆ. ಅಲ್ಲಿ ಹಾಗಾದರೆ ಜಯಿಸಿದ್ದು ನಾವಲ್ಲ, ಏ ಪರಲೋಕದ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಈಗ ನಾವು ಜಯವನ್ನು ಹೊಂದಿಕೊಂಡಿದ್ದೇವೆ. ಪರಲೋಕದ ದೇವರ ಆಶೀರ್ವಾದಗಳನ್ನು ನಾನು ನೀನು ಅನುಭವಿಸುವುದಕ್ಕೆ ಹೋಗುತ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1,000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಧರ್ಮೋಪದೇಶ 3:22, ನೀವು ಅವರಿಗೆ ಭಯಪಡಬೇಡಿರಿ. ಯಾರು ಅವರು ಅನ್ನುವಾಗ? ಯಾರು? ಶತ್ರುಗಳು. ಯಾರು ಶತ್ರುಗಳು? ಯಾರು? ಹೋರಾಟಗಳನ್ನು ತರುವ ಸೈತಾನನು. ಅಲ್ಲೆಲ್ಲೂಯ್ಯ. ಕಷ್ಟಗಳನ್ನು ತರುವ ಸೈತಾನನು, ಸಾಲಬಾಧೆಗಳನ್ನು ತಂದು ಹಾಕುವ ಸೈತಾನನು, ಬೇಡದಿರುವ ಸಮಸ್ಯೆಗಳನ್ನು ತಂದು ಹಾಕುವ ಸೈತಾನನು. ಈ ಸೈತಾನನಿಗೆ ನೀವು ಭಯಪಡಬೇಡಿರಿ. ಪಕ್ಕದಲ್ಲಿರೋನ ನೋಡಿ ಹೇಳಿ, ನೀವು ಕೈಕೊಟ್ಟು ಹೇಳಿ, ನೀವು ಭಯ ಪಡಬೇಡಿರಿ. ನೀವು ಅವರಿಗೆ ಭಯಪಡಬೇಡಿರಿ. ನಿಮ್ಮ ದೇವನಾದ ಯೆಹೋವನು ತಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ಅಲ್ಲೆಲೂಯಾ. ನಿಮ್ಮ ಕಡೆಯವನಾಗಿ ಯುದ್ಧ, ನಿಮ್ಮನ್ನು ಯಾರು ಬಾಧಿಸ್ತಾರೆ? ಪಕ್ಕದ ಮನೆಯವರು ಬಾಧಿಸ್ತಾರೆ. ಭಯ ಪಡಬೇಡಿ. ಆತ ನಿಮ್ಮ ಸಂಗಡ ನಿಂತು ನಿಮಗೆ ಯುದ್ಧ ಮಾಡಿ ಜಯವನ್ನು ಒದಗಿಸಿ ಕೊಡುವವನಾಗಿದ್ದಾನೆ. ಕೆಲಸ ಮಾಡೋ ಸ್ಥಳದಲ್ಲಿ ಹೋರಾಟ ಇದೆಯಾ? ಭಯ ಪಡಬೇಡಿ. ವ್ಯಾಪಾರ ಮಾಡೋ ಸ್ಥಳದಲ್ಲಿ ಹೋರಾಟ ಇದೆಯಾ? ಭಯ ಪಡಬೇಡಿ. ನೀವು ಹೇಳಬೇಕಾಗದು ಒಂದೇ, ಯಶಪ್ಪ ನಮಗೆ ವಿರೋಧಗಳು ಇದೆ, ವಿರೋಧ ಮಾಡುವವರಿದ್ದಾರೆ, ನಮ್ಮನ್ನು ಭಯಪಡಿಸುವವರಿದ್ದಾರೆ ಅಷ್ಟೇ. ನೀವು ದೇವ್ರಿಗೆ ವಹಿಸ್ಬಿಡಿ, ನೀವು ದೇವರಿಗೆ ಹೇಳ್ಬಿಡಿ ನಿಮ್ಮ ವಿಷಯಗಳನ್ನ. ದೇವರೇ ಈಗಿದೆ ನಮ್ಮ ವಿಷಯ, ನೀವು ಧೈರ್ಯವಾಗಿರಿ. ಪರಲೋಕದ ದೇವರು ಯುದ್ಧ ಮಾಡಿ ನಿಮಗೆ ಜಯ ಕೊಟ್ಟು ಹೋಗಿರೋದನ್ನು ನೀವು ನೋಡೋದಕ್ಕೆ ಹೋಗ್ತೀರಿ. ಪರಲೋಕದ ಸೇನೆ ಇಳಿದು ಬಂದು ನಿಮಗೆ ಜಯ ಕೊಟ್ಟು ಜಯವನ್ನು ಯೇಸು ಕೊಟ್ಟು ಹೋಗಿರುವುದನ್ನು ನೀವು ನೋಡುವುದಕ್ಕೆ ಹೋಗುತ್ತೀರಿ. ಇದುವರೆಗೂ ನೋಡಲಿಲ್ಲ, ನೋಡೋದಕ್ಕೆ ಹೋಗ್ತೀರಿ. ಇದುವರೆಗೂ ಕೇಳಲಿಲ್ಲ, ನೀವು ಕೇಳಕ್ಕೆ ಹೋಗ್ತೀರಿ. ಇದುವರೆಗೂ ನಿಮ್ಮ ಬಾಯಿ ಮಾತಾಡಲಿಲ್ಲ, ಇನ್ನ ಮೇಲೆ ನಿಮ್ಮ ಬಾಯಿ ಮಾತನಾಡೋದಕ್ಕೆ ಹೋಗುತ್ತೆ. ಈ ಸ್ಥಳದಲ್ಲಿ ನಾವು ಇಂಥ ಕಷ್ಟಗಳಲ್ಲಿ ಹಾದು ಹೋಗುತ್ತಾ ಇದ್ದೆವು. ದೇವರು ನಮಗೆ ಇವುಗಳ ಮೇಲೆ ಜಯ ಕೊಟ್ಟಿದ್ದಾನೆ. ಆಮೇನ್ ಶಬ್ದ ಬರಲಿಲ್ಲ. ಆಮೇನ್ ಶಬ್ದ ಬರಲಿಲ್ಲ. ಆಮೇನ್ ಶಬ್ದ ಬರಲಿಲ್ಲ. ಧರ್ಮೋಪದೇಶ 1:30, ಅದರ 30ನೇ ವಾಕ್ಯ, ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ಈಗಲೂ ನಿಮ್ಮನ್ನು ಆರಂಭದಲ್ಲಿ ರಕ್ಷಿಸಿ ತೆಗೆದುಕೊಂಡಾಗ ಮಾತ್ರ ಅಲ್ಲ, ನಿಮ್ಮ ಆರಂಭದಲ್ಲಿ ನಿಮ್ಮನ್ನು ದೇವರು ಬಿಡಿಸಿಕೊಂಡು ಬಂದಾಗ ಮಾತ್ರ ಅಲ್ಲ,
ಈಗ ನೀವು ಈಗ ಯಾವ ಹೋರಾಟಗಳಲ್ಲಿ ಹಾದು ಹೋಗುತ್ತಾ ಇದ್ದೀರಿ, ಈಗ ನೀವು ಯಾವ ಕಷ್ಟಗಳಲ್ಲಿ ಹಾದು ಹೋಗುತ್ತಾ ಇದ್ದೀರಿ, ಯಾರು ನಿಮ್ಮನ್ನು ಕಷ್ಟಗಳಲ್ಲಿ ನಡೆಸುತ್ತಾ ಇದ್ದಾರೆ, ಯಾರು ನಿಮ್ಮನ್ನು ಬಾಧಿಸುತ್ತಾ ಇದ್ದಾರೆ. ಈಗಲೂ ಪರಲೋಕದ ದೇವರು ಇಳಿದು ಬಂದು ಈಗಲೂ ನಿಮ್ಮ ಕಡೆಯವನಾಗಿ ನಿಂತು, ಈಗಲೂ ನಿಮ್ಮ ಕಡೆಯವನಾಗಿ ನಿಂತು, ಇದು ನನ್ನ ಕುಟುಂಬವಾಗಿದೆ, ಇವನು ನನ್ನ ಮಗನಾಗಿದ್ದಾನೆ, ಇವಳು ನನ್ನ ಮಗಳಾಗಿದ್ದಾನೆ, ಇದು ನನ್ನ ಸ್ವಾಸ್ಥ್ಯವಾಗಿದೆ, ಇದನ್ನು ಕಾಪಾಡಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ, ಇದನ್ನು ಕಾಯಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ಏ ಸೈತಾನನೇ, ಯೇಸುವಿನ ನಾಮದಲ್ಲಿ ಕುಟುಂಬವನ್ನು ಬಿಡು, ಏ ಸೈತಾನನೇ ಈ ಜನರನ್ನು ಬಿಡು ಎಂದು ಪರಲೋಕದ ದೇವರು ತನ್ನ ಜನರಿಗಾಗಿ ಯುದ್ಧ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಡೆ ಭಯ, ಒಂದು ಕಡೆ ದಿಗಿಲು, ಒಂದು ಕಡೆ ಹೋರಾಟ, ನಾಳೆ ಹೇಗೆ, ಮುಂದೆ ಜೀವನ ಹೇಗೆ, ಬರೋ ವರ್ಷ ಹೇಗೆ, ಮಕ್ಕಳಿಗೆ ಭಯಪಡಬೇಡ್ರಿ. ನಿಮ್ಮ ವಿಷಯಗಳು ಏನೇ ಇದ್ದರೂ ಪರಲೋಕದ ದೇವರಿಗೆ ವಹಿಸಿಬಿಡಿ. ನಿಮ್ಮ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಿಬಿಡಿ. ಆತನು ನಿಮಗಾಗಿ ಚಿಂತಿಸುವ ದೇವರಾಗಿದ್ದಾನೆ, ಆತ ನಿಮಗೋಸ್ಕರ ಚಿಂತಿಸುವ ದೇವರಾಗಿದ್ದಾನೆ. ಎಸ್ ಎಸ್, ಆತ ನಮಗೋಸ್ಕರ ಯಾವಾಗಲೂ ಚಿಂತಿಸುವ ದೇವರಾಗಿದ್ದಾನೆ. ನಮಗೋಸ್ಕರ ಯಾರು ಚಿಂತಿಸುತ್ತಾರೋ, ಯಾರು ನಮ್ಮ ಸಹಾಯಕ್ಕೆ ಬರದೆ ಬರ್ತೀನಿ ಅಂತ ಮಾತು ಕೊಟ್ಟು ಅಥವಾ ಬರದೆ ತಪ್ಪಿಸಿಕೊಳ್ಳಬಹುದ್ರಿ? ಆದರೆ ಪರಲೋಕದ ದೇವರು ನಮ್ಮನ್ನು ಕಾಪಾಡುವುದಕ್ಕಾಗಿಯೇ ನಮ್ಮ ಸಂಗಡ ಬಂದು ನಿಲ್ಲುವ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ. ಯೆಶಾಯ 52:12 ವಾಕ್ಯ, ಯೆಶಾಯ ಪ್ರವಾದನೆ ಗ್ರಂಥ 52:12 ವಾಕ್ಯ. ಯೆಹೋವನು ನಿಮಗೆ ಮುಂಬಲವಾಗಿ, ಯೆಹೋವನು ನಿಮಗೆ ಮುಂಬಲವಾಗಿ ಮುಂದರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಹಲ್ಲೆಲೂಯಾ. ಆತನು ನಿಮ್ಮ ಮುಂದುಗಡೆಯೂ ಇರುವನು, ಆತನು ನಿಮ್ಮ ಹಿಂದುಗಡೆಯೂ ಇರುವನು. ಹಲ್ಲೆಲೂಯಾ. ನೀವು ಹೋಗುವಾಗ ಆತನು ನಿಮ್ಮ ಮುಂದುಗಡೆಯೂ ಹೋಗುವನು, ನೀವು ಹೋಗುವಾಗ ಆತನು ನಿಮ್ಮನ್ನು ಕಾಯುವುದಕ್ಕೆ ನಿಮ್ಮ ಹಿಂದುಗಡೆಯೂ ಇರುವನು. ಹಾಗಾದರೆ ನಿಮ್ಮ ಮುಂದುಗಡೆ ಸರ್ವಶಕ್ತನಾದ ದೇವರು, ನಿಮ್ಮ ಹಿಂದುಗಡೆ ಸರ್ವಶಕ್ತನಾದ ದೇವರು ಹೋಗುವಾಗ ನಿನ್ನನ್ನು ಮುಟ್ಟುವುದಕ್ಕೆ ಒಬ್ಬನಿಗೂ ಆಗೋದಿಲ್ಲ, ನಿನ್ನ ಬಳಿಗೆ ಬಂದು ನಿನ್ನನ್ನು ತಾಕುವುದಕ್ಕೆ ಒಬ್ಬನಿಗೂ ಆಗೋದಿಲ್ಲ. ಕೈತಟ್ಟಿ ಸಂತೋಷ ಪಡಿಸೋದಾದರೆ ಪರಲೋಕದ ದೇವರನ್ನು ಕೈತಟ್ಟಿ ಸಂತೋಷ ಪಡಿಸಬಹುದು. ಯಶ್ ಯಶ್, ಬಲವಂತವಾಗಿ ಅಲ್ಲ, ದೇವರು ನಿನಗೆ ಮುಂಬಲವಾಗಿ ಹಿಂಬಲವಾಗಿದ್ದಾನೆ ಎಂದು ಯಶ್ ಅದು ನೀನು ಕೇಳುವಾಗ ಸಂತೋಷವಾಗಿ, ಯೇಸಪ್ಪಾ ನಿನಗೆ ಸ್ತೋತ್ರ, ನಮ್ಮನ್ನು ಕಾಯುವುದಕ್ಕೆ ನೀನು ಯಾವಾಗಲೂ ಮುಂಬಲವಾಗಿ ಹಿಂಬಲವಾಗಿ ನೀನು ಹೋಗುವ ದೇವರಾಗಿ ನಮ್ಮ ಮುಂದೆ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ದೇವರೇ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಈ ಭೂಮಿ ಮೇಲೆ ಯಾರು ನಮ್ಮನ್ನೀಗ ಕಾಯೋದಕ್ಕಾಗೋದಿಲ್ಲ ರೀ, ಯಾವ ತಂದೆ ತಾಯಿಗೂ ಆಗೋದಿಲ್ಲ, ಯಾವ ಅಣ್ಣ ತಮ್ಮಂದರಿಗೂ ಆಗೋದಿಲ್ಲ, ಯಾವ ಸ್ನೇಹಿತರಿಗೂ ಆಗೋದಿಲ್ಲ. ಅಲ್ಲೆಲ್ಲೂಯಾ. ಒಂದು ವಾರ ಜೊತೆಯಲ್ಲಿದ್ದು ಆಮೇಲೆ ಅವ್ರಿಗೂ ಜವಾಬ್ದಾರಿಗಳಿರುತ್ತೆ, ಅಯ್ಯೋ ನನಗೂ ಕೆಲಸ ಇದೆ, ನನಗೂ ಕುಟುಂಬ ಇದೆ, ಹೋಗ್ಬಿಡ್ತಾರೆ ಅಂತ ತಂದೆ ತಾಯಿಗಳು ಇರೋದಿಲ್ಲ, ಒಡ ಹುಟ್ಟಿದವರು ಇರೋದಿಲ್ಲ, ಸ್ನೇಹಿತರು ಇರೋದಿಲ್ಲ. ಆದರೆ ಕೊನೆವರೆಗೂ ನಮಗೊಬ್ಬನಿರುತ್ತಾನೆ, ಪರಲೋಕದ ದೇವರು. ಆದರೂ ಮನುಷ್ಯ ಆ ದೇವರನ್ನ ಬಿಟ್ಟೇ ಜೀವಿಸೋದು. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಇಷ್ಟು ದೊಡ್ಡ ದೇವರು ನಮಗಿದ್ದಾನೆ, ಯಾವ ಮಾಟ ಮಂತ್ರಗಳಿಗೂ, ಯಾವ ಕೆಟ್ಟ ಸ್ವಪ್ನಗಳಿಗೂ, ಯಾವ ದುಷ್ಟಶಕ್ತಿಗಳಿಗೂ ನೀವು ಭಯಪಡದೆ ಜೀವಿಸೋದಾದರೆ ಪರಲೋಕದ ದೇವರು ಇದರಲ್ಲಿ ಸಂತೋಷಗೊಳ್ಳುವವನಾಗಿರುತ್ತಾನೆ. ಯಾವಾಗ ಈ ದೇವರಿದ್ದು ನಾವು ಭಯಪಡುತ್ತೇವೆ, ಆ ದೇವರು ನೋಡಿ ನಮ್ಮನ್ನು ನೋಡಿ ದುಃಖ ಪಡುವವನಾಗಿದ್ದಾನೆ. ನಾನೇ ನನ್ನ ಮಕ್ಕಳಿಗಿರುವಾಗ ಇವರು ಯಾಕೆ ಭಯಪಡಬೇಕು? ನಾನೇ ಇವರಿಗೆ ಯುದ್ಧದಲ್ಲಿ ಜಯ ಕೊಡುವ ದೇವರಾಗಿ ಇವರ ಜೊತೆಯಲ್ಲಿರುವಾಗ ಇವರು ಯಾಕೆ ಭಯಪಡಬೇಕು? ಇಂದಿನಿಂದ ದೇವ ಮಕ್ಕಳು ಒಂದು ಧೈರ್ಯ ತೆಗೆದುಕೊಳ್ಳಬೇಕು. ನಮ್ಮ ಕಡೆಯವನಾಗಿ ಯಾವಾಗಲೂ ಪರಲೋಕದ ದೇವರು ಇರುತ್ತಾನೆ. ನಮ್ಮ ದೇವರು ನಮ್ಮ ಕೂಡ ಇದ್ದಾನೆ, ನಮ್ಮನ್ನು ಕಾಯುವುದಕ್ಕೆ, ನಮ್ಮ ಕಷ್ಟಗಳಿಂದ ನಮ್ಮನ್ನು ತಪ್ಪಿಸುವುದಕ್ಕೆ, ನಮ್ಮ ಕಷ್ಟಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ನಮ್ಮ ದೇವರು ನಮ್ಮ ಕಡೆ ಇದ್ದಾನೆ. ಅಲ್ಲೆಲ್ಲೂ. ಜ್ಞಾನೋಕ್ತಿಗಳು 21:31, ಜ್ಞಾನೋಕ್ತಿಗಳು 21:31 ವಾಕ್ಯ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಅಲ್ಲೆಲ್ಲೂಯಾ.
ನೀನು ನಾನು ಬಿಡುಗಡೆಗಾಗಿ ಏನಾದರೂ ಕಾಯುತ್ತಾ ಇರುವುದಾದರೆ ಆ ಬಿಡುಗಡೆ ಬೇರೆ ಎಲ್ಲಿಂದಲೂ ಬರುವಂಥದ್ದಲ್ಲ, ಪರಲೋಕದ ದೇವರಿಂದಲೇ ಬರುವಂಥದ್ದಾಗಿದೆ. ನೀನು ನಾನು ಜಯವನ್ನು ಎದುರು ನೋಡುತ್ತಾ ಇರುವುದಾದರೆ, ನೀನು ನನ್ನ ಜಯಕ್ಕಾಗಿ ಸಿದ್ಧ ಮಾಡಲ್ಪಟ್ಟಿರುವುದಾದರೂ ಆ ಯುದ್ಧದಲ್ಲಿ ಜಯ ಕೊಡುವವನು ಯೆಹೋವನಾಗಿದ್ದಾನೆ. ಈ ವರ್ಷ ದೇವ ಮಕ್ಕಳು ಯಶ್ ಯುದ್ಧದಲ್ಲಿ ಜಯ ನೋಡುವವರಾಗಿರುತ್ತೀರಿ. ಯಶ್, ನೀವು ಯುದ್ಧ ಭೂಮಿಯಲ್ಲಿ ನಿಂತಿದ್ದೀರಿ, ಆದರೆ ಯುದ್ಧ ಭೂಮಿಯಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸಿ ನಿನಗೂ ನನಗೂ ಯುದ್ಧ ಮಾಡುವುದಕ್ಕಾಗಿ ಆತ ನಮ್ಮ ಮುಂದೆ ಹೋಗುತ್ತಾ ಇದ್ದಾನೆ. ಈ ವರ್ಷದಲ್ಲಿ ನೀವೇನೆಲ್ಲ ಜಯಿಸಬೇಕು, ಈ ವರ್ಷದಲ್ಲಿ ನೀವೇನೆಲ್ಲ ಜಯಗೊಳ್ಳಬೇಕು, ಅವೆಲ್ಲದರ ಮೇಲೂ ಜಯ ಕೊಡುವವನು ಪರಲೋಕದ ದೇವರಾಗಿ ಇಳಿದು ಬಂದಿದ್ದಾನೆ. ಈ ವರ್ಷದ ಎಲ್ಲ ದಿವಸಗಳು ದೇವ ಮಕ್ಕಳು ಒಂದನ್ನು ಎದುರು ನೋಡಬೇಕಾಗಿದೆ. ದೇವರು ಎಲ್ಲಿ ನಿಮಗೆ ಜಯ ಕೊಡುತ್ತಾ ಇದ್ದಾನೆ, ಯಾವ ಭಾಗದಲ್ಲಿ ನೀವು ಜಯಿಸುತ್ತಾ ಇದ್ದೀರಿ, ಯಾವ ಭಾಗದಲ್ಲಿ ಇದುವರೆಗೂ ನೀವು ಹೋರಾಟಗಳನ್ನು ಜಯಿಸದೇ ಇದ್ದೀರಿ, ಯಾವ ಭಾಗದಲ್ಲಿ ನೀವು ಜಯ ಹೊಂದದೇ ಇದ್ದೀರಿ, ಹಾಗಾದರೆ ಈಗ ಜಯಿಸುತ್ತಾ ಇರುವುದಾದರೆ ನೀವು ನೋಡಿ ಹೇಳಬೇಕು, ನನಗಾಗಿ ನನ್ನ ದೇವರು ಯುದ್ಧ ಮಾಡಿ ಯುದ್ಧದಲ್ಲಿ ಜಯ ಕೊಡುತ್ತಾ ಇದ್ದಾನೆ, ನನ್ನ ಕುಟುಂಬಕ್ಕಾಗಿ ನನ್ನ ದೇವರು ಯುದ್ಧ ಮಾಡಿ ನಮಗೆ ಯುದ್ಧದಲ್ಲಿ ಜಯ ಕೊಡುತ್ತಾ ಇದ್ದಾನೆ, ವಿದ್ಯಾಭ್ಯಾಸದಲ್ಲಿ ಸೋಲುಗಳೇನಾದರೂ ನೋಡುತ್ತಾ ಇರುವುದಾದರೆ ನೀವು ಹೇಳಬೇಕು, ಇಲ್ಲ ಯೇಸು ನಮಗೆ ಈ ವರ್ಷ ಇದರಲ್ಲಿ ಜಯ ಕೊಡುತ್ತಾ ಇದ್ದಾನೆ. ವ್ಯಾಪಾರಗಳಲ್ಲಿ ಕೆಲಸಗಳಲ್ಲಿ ಏನಾದರೂ ಸೋತು ಹೋಗುತ್ತಾ ಇರುವುದಾದರೆ ಇಂದು ಕೂಗಿ ಹೇಳಬೇಕಾಗಿದೆ, ಇದೇ ವ್ಯಾಪಾರ ಸಾವಿರದಷ್ಟು ನನ್ನ ದೇವರು ಓ ಅಭಿವೃದ್ಧಿ ಪಡಿಸಿ ಕೊಡುವುದಕ್ಕೆ ಹೋಗುತ್ತಾ ಇದ್ದಾನೆ. ಕಳೆದ ವರ್ಷಗಳು ನಷ್ಟಗಳ ಮೇಲೆ ನಷ್ಟ, ಕಷ್ಟದ ಮೇಲೆ ಕಷ್ಟ, ಸಾಲದ ಮೇಲೆ ಸಾಲ, ಇಲ್ಲ ಇಲ್ಲ 2018 ನನ್ನ ದೇವರು ಎಲ್ಲದರ ಮೇಲೂ ಜಯ ಕೊಟ್ಟಿದ್ದಾನೆ, ಎಲ್ಲದರ ಮೇಲೂ ನಾವು ಜಯ ಹೊಂದುತ್ತಾ ಇದ್ದೇವೆ. ಸೋಲುಗಳನ್ನು ಜಯವಾಗಿ ಮಾರ್ಪಡಿಸುವ ದೇವರು ಯೇಸುವಾಗಿದ್ದಾನೆ. ಓ ಕಷ್ಟಗಳಲ್ಲಿ ಬಿಡುಗಡೆ ಕೊಡುವವನು ಯೇಸುವಾಗಿದ್ದಾನೆ, ನಷ್ಟಗಳನ್ನು ಆದಾಯ ಪಡಿಸಿಕೊಡುವವನು ದೇವರಾಗಿದ್ದಾನೆ. ಯೇಸ ಆ ದೇವರು ನಿನ್ನ ಮಧ್ಯದಲ್ಲಿ ಇಳಿದು ಬಂದು ಹೇಳುತ್ತಾ ಇದ್ದಾನೆ, ಈ ವರ್ಷ ನಿನಗೆ ಯುದ್ಧದಲ್ಲಿ ನಾನು ಜಯ ಕೊಡುವುದಕ್ಕಾಗಿ ಇಳಿದು ಬಂದಿದ್ದೇನೆ. ಏ ಕುಟುಂಬವೇ ಕುಟುಂಬವೇ, ನನ್ನನ್ನು ನಂಬಿರುವುದಾದರೆ, ನನ್ನನ್ನು ನಂಬಿ ಜೀವಿಸುತ್ತಾ ಇರುವುದಾದರೆ ನಿನಗೆ ಎಲ್ಲ ಸೋಲುಗಳಲ್ಲಿ ಜಯವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ. ಕೈಗಳನ್ನು ತಟ್ಟಿ ಕೈಗಳನ್ನು ತಟ್ಟಿ ಕೈಗಳನ್ನು ತಟ್ಟಿ ದೇವರನ್ನು ಏ ಸಂತೋಷ 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 ಪಡಿಸೋಣ.